ಅದು ಉತ್ತರ ಕರ್ನಾಟಕದ ಜನರ ಜೀವನಾಡಿ ಆಗಬೇಕಿದ್ದ ಸಾರಿಗೆ ಸಂಸ್ಥೆ ಆದರೆ ಒಂದಿಲ್ಲೊಂದು ರೀತಿಯಲ್ಲಿ ಜನರ ಜೀವ ಹಿಂಡಲು ಮುಂದಾಗಿದೆ ದಿನದಿಂದ ದಿನಕ್ಕೆ ಜನದಟ್ಟಣೆ ಜನರ ಸಂಚಾರ ಹೆಚ್ಚಾಗುತ್ತಿದೆ ಜನರಿಗೆ ಅವಶ್ಯಕ ಇರುವ ಸಂದರ್ಭದಲ್ಲಿಯೇ ಸಾರಿಗೆ ಸಂಸ್ಥೆ ಬೇರೆ ಬೇರೆ ನೆಪವೊಡ್ಡಿ ಆಟ ಆಡುತ್ತಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ದಿನದಿಂದ ದಿನಕ್ಕೆ ಒಂದಿಲ್ಲೊಂದು ರೀತಿಯ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುವುದು ಮಾತ್ರವಲ್ಲದೆ ಜನಜೀವನದ ಜೊತೆಗೆ ಆಟವಾಡುತ್ತಿದೆ ರಸ್ತೆಗೆ ಇಳಿದು ಸಂಚಾರ ಸೇವೆ ಸಲ್ಲಿಸಬೇಕಿದ್ದ ಬಸ್ಗಳು ಈಗ ಡಿಪೋದಲ್ಲಿಯೇ ನಿಂತುಕೊಂಡಿದ್ದು ಜನರು ಬಸ್ಸಿನ ಸೇವೆ ಸಿಗದೆ ಪರದಾಡುವಂತಾಗಿದೆ ಹೌದು ಬಸ್ಗೆ ಡೀಸೆಲ್ ಹಾಕಿಸಲು ಸಂಸ್ಥೆಯ ಬಳಿ ಹಣ ಇಲ್ಲ ಡೀಸೆಲ್ ಇಲ್ಲದೆ ಮುಂದೆ ಹೋಗಲು ಆಗದೆ ನೂರಾರು ಬಸ್ಗಳು ಡಿಪೋದಲ್ಲಿಯೇ ನಿಂತಿವೆ ಬಸ್ಗಳಿಲ್ಲದ ಕಾರಣ ಪ್ರಯಾಣಿಕರು ಪರದಾಡುವಂತಾಗಿದೆ ಹೀಗಿದ್ದರೂ ಕೂಡ ಸಾರಿಗೆ ಸಂಸ್ಥೆ ಕಿಂಚಿತ್ತು ಕಾಳಜಿ ವಹಿಸದೆ ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಿದೆ ಇನ್ನು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಜೀವನಾಡಿ 9 ವಿಭಾಗಗಳನ್ನು ಹೊಂದಿರುವ ಸಂಸ್ಥೆಯಲ್ಲಿ ಹಣ ಇಲ್ಲ ಈಗಾಗಲೇ ಸಿಬ್ಬಂದಿಗಳ ವೇತನ ನೀಡಲು ಹೆಣಗಾಡುತ್ತಿರುವ ಸಂಸ್ಥೆ ಈ ಬಸ್ಗಳಿಗೆ ಡೀಸೆಲ್ ಹಾಕಲು ಸಂಸ್ಥೆಯ ಖಜಾನೆ ಖಾಲಿಯಾಗಿದೆ ಆದರೂ ಸಾರಿಗೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ದುರಾದೃಷ್ಟಕರ ಸಂಗತಿ ಒಟ್ಟಿನಲ್ಲಿ ಸಾರಿಗೆ ಸಂಸ್ಥೆಯನ್ನ ನಂಬಿಕೊಂಡ ಪ್ರಯಾಣಿಕರ ಕತೆ ಹೇಳತೀರದಾಗಿದೆ ಕುಂಟು ನೆಪ ಹೇಳುವ ಮೂಲಕ ಸಾರಿಗೆ ಸಂಸ್ಥೆ ಜನರ ಸಮಸ್ಯೆ ಹಾಗೂ ತಾಳ್ಮೆಯ ಜೊತೆ ಆಟವಾಡುತ್ತಿದೆ ಹುಬ್ಬಳ್ಳಿಯಿಂದ ಅಮೃತ ಜಿ ಪ್ರಜಾಮಾರ್ಗ ನ್ಯೂಸ್ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾಮಾರ್ಗ ನ್ಯೂಸ್